ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸುರವರ ಜನ್ಮದಿನಾಚರಣೆ ಕಾರ್ಯಕ್ರಮವು ಮಂಗಳೂರು ನಗರದ ಮಲ್ಲಿಕಟ್ಟೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಶನಿವಾರ ನಡೆಯಿತು. ಇದೇ ವೇಳೆ ಮಾಜಿ ಸಚಿವ ಬಿ ರಮಾನಾಥ ರೈ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆಆರ್ ಲೋಬು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿರೀಕ್ಷಿತ ಸನ್ನಿವೇಶದಲ್ಲಿ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಬಂದವರು ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯಾದ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ರಾಜಕೀಯ ಪ್ರವೇಶ ಮಾಡಬೇಕಾದ ಅಗತ್ಯ ಇತ್ತು. ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಆಧುನಿಕ ಭಾರತವನ್ನಾಗಿ ಕಟ್ಟಬೇಕು ಅನ್ನುವಂಥ ಕಲ್ಪನೆಯಿಂದ ಅನೇಕ ಕಾರ್ಯಕ್ರಮಗಳು ಹಾಕಿದವರು. ಲಿಟ್ರಸಿ ಮಿಷನ್ ಮತ್ತು ಟೆಕ್ನಾಲಜಿ ಮಿಷನ್ ಎರಡನ್ನ ಪ್ರಾರಂಭ ಹೆಚ್ಚಿಗೆ ಮಾಡಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬರು ಅಕ್ಷರಜ್ಞಾನಿಗಳಾಗಬೇಕು ಅನ್ನುವಂಥ ಕಲ್ಪನೆಯನ್ನ ಕಂಡವರು ರಾಜೀವ್ ಗಾಂಧಿಯವರು. ತಾಂತ್ರಿಕವಾಗಿ ನಾವು ಮುಂದಕ್ಕೆ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ 21ನೇ ಶತಮಾನಕ್ಕೆ ಭಾರತವನ್ನ ಒಂದು ಬಲಿಷ್ಠ ರಾಷ್ಟ್ರವಾಗಿ ಕಟ್ಟಬೇಕು ಅಂತ ಕನಸು ಕಂಡವರು. ಈ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅದನ್ನ ಬಲಿಷ್ಠಗೊಳಿಸಬೇಕು. ವಿಕೇಂದ್ರೀಕರಣದ ಪರಿಕಲ್ಪನೆಯನ್ನು ಅವರು ಕಂಡಂತವರು. ಅವರೊಂದು ಮಾತನ್ನ ಹೇಳಿದರು, ಇವತ್ತು ಅದನ್ನ ಬಿಜೆಪಿಯವರು ಅಪಾರ್ಥ ಮಾಡಿ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದು ಏನಂತಂದ್ರೆ, ಅಭಿವೃದ್ಧಿಯಲ್ಲಿ ದೇಶದ 100 ರೂಪಾಯಿಯನ್ನ ನಾವು ಇಟ್ಟರೆ ಅದು 10 ರೂಪಾಯಿಯಾಗಿ ಜನಕ್ಕೆ ಮುಟ್ಟುತ್ತದೆ. ಅದಕ್ಕೆ ನಾವು ವಿಕೇಂದ್ರೀಕರಣವನ್ನು ಮಾಡಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆ ವಿಕೇಂದ್ರೀಕರಣ ಮಾಡಿದ್ರೆ ಹಣ ನೇರವಾಗಿ ತಲುಪುತ್ತದೆ ಜನರಿಗೆ ಅಂತ ಹೇಳುವಂತ ಮಾತನ್ನ ಹೇಳಿ ಅವರು ಪಂಚಾಯತ್ ರಾಜ್ ಮಸೂದೆ 73-74ನೇ ತಿದ್ದುಪಡಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದರು. ಆದರೆ ಅದು ಮಂಜೂರಾಗಲಿಲ್ಲ. ಬಿಜೆಪಿ ಪಕ್ಷ ಅದನ್ನು ವಿರೋಧ ಮಾಡಿತು. ಇದು ನಾವು ಯಾವಾಗಲೂ ಮರೆಯುವಂತ ವಿಚಾರ. ಬಿಜೆಪಿಯ ವಿರೋಧದಿಂದ ಅದು ಮಂಡನೆ ಆಗಲಿಲ್ಲ, ಅದು ಬಿದ್ದು. ಆ ನಂತರ ನಮ್ಮ ಸರ್ಕಾರ ಮತ್ತೊಮ್ಮೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ, ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದಾಗ, ರಾಜೀವ್ ಗಾಂಧಿಯ ಕನಸಿನ ಕಾರ್ಯಕ್ರಮವನ್ನ ನಾವು ತಿದ್ದುಪಡಿ ತಂದು ತರಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಪಂಚಾಯತ್ ರಾಜ್ ಮಸೂದೆ ಮಂಜೂರಾಯಿತು. ಆ ಮಸೂದೆ ಮಂಜೂರಾದ ನಂತರ, ಇದು ವಿಕೇಂದ್ರೀಕರಣ ಆದ ನಂತರ ದೇಶದ ಅಭಿವೃದ್ಧಿ ಬಹಳಷ್ಟು ವೇಗವಾಗಿ ಆಗಲಿಕ್ಕೆ ಶುರುವಾಯಿತು. ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ದುರ್ಬಲ ವರ್ಗದ ಜನರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದವರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೃಷ್ಟಿಯಲ್ಲಿ ಮಾತಾಡಬೇಕು ಅಂತಂದ್ರೆ, ಏಣಿದಾರರಿಗೆ ಒಂದು ಸ್ವಾಗಮವಾದ ಬದುಕನ್ನು ಕೊಟ್ಟವರು ದೇವರಾಜ ಅರಸುರವರು. ಉಳುವನೆ ಭೂಮಿ ಒಡೆಯ ಆಗಬೇಕು ಅಂತ ಹೇಳುವಂತ ಏನು ಹೋರಾಟ ಇತ್ತು ಅದನ್ನ ಅನುಷ್ಠಾನಕ್ಕೆ ತಂದವರು ದೇವರಾಜ ಅರಸುರವರು. ಒಂದು ಪ್ರಗತಿಪರ ಭೂ ಮಸೂದೆ ಕಾನೂನು, ಕೇರಳದ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಭೂ ಮಸೂದೆ ಕಾಯ್ದೆ, ಅದು ಜಾಯಿಂಟ್ ಫಾರ್ಮ್ ಅಂತ ಹೇಳ್ತಕ್ಕಂಥದ್ದು. ಜಾಯಿಂಟ್ ಫಾರ್ಮ್ ಅಂತ ಹೇಳಿದ್ರೆ ಅದು ಗೇಣಿದಾರ ಮತ್ತು ಮಾಲಕ ಒಪ್ಪಿಗೆ ಇದ್ರೆ ಅದನ್ನ ಸಮಾನವಾಗಿ ಹಂಚತಕ್ಕಂತ ಕಾರ್ಯಕ್ರಮ. ಆದ್ರೆ
ನಮ್ಮದು ಪ್ರಗತಿಪರವಾದ ಭೂಸುಪಸ್ತೆ ಕಾನೂನು ನಮ್ಮ ಗೇಣಿದಾರ ಹೇಳಿ ಏನು ಅರ್ಜಿ ಹಾಕಿದನೆ ಅದು ಎಲ್ಲವನ್ನ ಗೇಣಿದಾರ ಕೊಡತಕ್ಕಂತ ಒಂದು ಕ್ರಾಂತಿಕಾರಿ ಒಂದು ಪ್ರಗತಿಪರ ಭೂಸುಪಸ್ತೆ ಕಾನೂನು ಕರ್ನಾಟಕ ಜಾರಿ ಆಗಿದ್ರೆ ಈ ದೇಶದಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಭೂಮಸೂದೆ ಅಂತ ಹೇಳಿದ್ರೆ ಅದು ಕರ್ನಾಟಕದ ಭೂಮಸೂದೆ ಕಾನೂನು ಅಂತಕಂತದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ದೇವರಾಜ ಅರಸು ಅವರು ಅನೇಕ ಸಾಮಾಜಿಕ ನ್ಯಾಯದ ದುರ್ಬಲ ವರ್ಗದವರಿಗೆ ನಾಯಕತ್ವವನ್ನು ಕೊಟ್ಟವರು ಕೂಡ ಇವತ್ತು ದೇವರಾಜ ಅರಸು ಅವರು ಅಲ್ಲಿ ರಾಜ್ಯ ಗಾದಿ ನಂತರ ಯುವಕರಿಗೆ ಶಾಸಕರಾಗತಕ್ಕಂತ ಅವಕಾಶ ಇವತ್ತು ನಾನು ಪ್ರಥಮ ಬಾರಿ ಶಾಸಕರಾಗಬೇಕಾದ್ರೆ ಜಿಲ್ಲಾ ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ರಾಜ್ಯದಲ್ಲಿ ಕೆಲವು ಯುವಕ ಕಾಂಗ್ರೆಸ್ ನ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡಬೇಕು ಅಂದಾಗ ನಮಗೆ ಅವಕಾಶ ಬಂತು ಇಲ್ಲ ನಮಗೆ ಅವಕಾಶ ಬರ್ತಾ ಇರಲಿಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ ನವರಿಗೆ ಕೂಡ ಅವಕಾಶ ಕೊಡಬೇಕು ಎಸ್ವಿಯ ಒಂದು ನಾಮಿನಿಯಾಗಿ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಶಾಸಕರಾಗತಕ್ಕ ಅವಕಾಶ ಆಗಿದ್ರೆ ಅದು ರಾಜೀವ್ ಗಾಂಧಿ ಅವರ ಕನಸಿನ ಕಲ್ಪನೆ ಅಂತ ಹೇಳುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಣ್ಮಕ್ಕಳಿಗೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟವರು ರಾಜೀವ್ ಗಾಂಧಿ ಅವರು ಆದರೆ ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಸಾಮಾಜಿಕ ಸಾಮರಸ್ಯಕ್ಕಾಗಿ ಪ್ರಾಣ ಕೊಡಬೇಕಾದ ಅಗತ್ಯ ಬಂತು ಪ್ರಾಣ ಕೊಟ್ಟವರು ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರ ತಾಯಿ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ರಾಜೀವ್ ಗಾಂಧಿ ಅವರು ಕೂಡ ಪ್ರಾಣ ಕೊಟ್ಟವರು ಅವರ ಅಜ್ಜ ಜವಾಹರಲಾಲ್ ನೆಹರು ಅವರು ಬಹುಶಃ 9 ವರ್ಷ ಕಾಲ ಜೈಲಲ್ಲಿ ಕೂತವರು ಇವತ್ತು ಸರ್ಕಾರ ಜಾಹೀರಾತಲ್ಲಿ ನೆಹರು ಅವರ ಫೋಟೋವನ್ನ ಬಿಟ್ಬಿಡ್ತಾರೆ ಇವತ್ತು ನಮ್ಮ ಜಿಲ್ಲೆಯ ಜನ ಜವಾಹರಲಾಲ್ ನೆಹರು ಅವರ ನೆನಪು ಮಾಡಬೇಕು ಯಾಕಂತಂದ್ರೆ ಶ್ರೀನಿವಾಸ ಮಲ್ಯರು ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿದ್ರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಆಸ್ಕರ್ ಫರ್ನಾಂಡಿಸ್ ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿದ್ರು ಇಬ್ಬರದು ಒಂದೇ ರೀತಿಯ ಅಧಿಕಾರ ಅವಕಾಶ ಆ ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿದ್ದುಕೊಂಡು ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಇವತ್ತು ಶ್ರೀನಿವಾಸ ಮಲ್ಯರ್ ಮಾಡಿದ್ರೆ ಅದು ಜವಾಹರಲಾಲ್ ನೆಹರು ಅವರ ಕೃಪಾ ಕಟಾಕ್ಷದಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇರಬಹುದು ಅನೇಕ ಒಂದು ಕಾರ್ಯಕ್ರಮಗಳು ಅಥವಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರಬಹುದು ಇದಕ್ಕೆ ದೊಡ್ಡ ಮೊತ್ತದ ಹಣ ಜಿಲ್ಲಾ ಪಂಚಾಯತಿಗೆ ಬಂತು ನಾನು ಒಂದು ಇಲಾಖೆಯನ್ನ ಉಲ್ಲೇಖ ಮಾಡಿ ರಾಜೀವ್ ಗಾಂಧಿ ಡ್ರಿಂಕಿಂಗ್ ಮಿಷನ್ ಇರಬಹುದು ಬೇರೆ ಬೇರೆ ಕಾರ್ಯಕ್ರಮಗಳು ಅದರಲ್ಲಿ ಒಂದೊಂದು ಬಹುಶಃ ನಮಗೆ ಗೊತ್ತಿದ್ದಾಗೆ ಸರ್ವಶಿಕ್ಷ ಅಭಿಯಾನದಲ್ಲಿ ಪ್ರಾಥಮಿಕ ಸರ್ವಶಿಕ್ಷ ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಗೆ ಒಂದು ವರ್ಷದಲ್ಲಿ 70-80 ಕೋಟಿ ರೂಪಾಯಿ ಆ ಕಾಲದಲ್ಲಿ ಬಂತು ಇದು ಕೆಲವು ವರ್ಷ ಹಿಂದೆ ಆನಂತರ ಎಲ್ಲ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬರಲಿಕ್ಕೆ ಶುರುವಾಯಿತು ಅದರ ಪರಿಣಾಮವಾಗಿ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಯಿತು ಇವತ್ತು ಹೆಣ್ಮಕ್ಕಳು ಪಂಚಾಯತ್ ವ್ಯವಸ್ಥೆಯಲ್ಲಿ ಅದು ಒಂದು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಆಗ್ತಕ್ಕಂಥ ಅದು ಪರಿಶಿಷ್ಟ ಜಾತಿಯ ಮಹಿಳೆಯೊಬ್ಬರು ಅಧ್ಯಕ್ಷರಾಗ್ತಕ್ಕಂಥ ಅವಕಾಶ ಅಥವಾ ಮಹಾನಗರ ಪಾಲಿಕೆಯಲ್ಲಿ ಆದಷ್ಟು ಹೆಚ್ಚಿಗೆ ಮಟ್ಟಿಗೆ ಹೆಣ್ಣು ಮಕ್ಕಳು ರಾಜೀವ್ ಗಾಂಧಿ ಅವರು ಈ ದೇಶದ 21ನೇ ಶತಮಾನಕ್ಕೆ ಇಂದಿನ ಯುವ ಪೀಳಿಗೆಯನ್ನು ಕೊಂಡೊಯ್ಯಿರ್ತಕ್ಕಂಥ ಕೆಲಸಕ್ಕೆ ಬುನಾದಿ ಹಾಕಿದಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮ ಕೈಯಲ್ಲಿ ಮೊಬೈಲು ಓದಲ್ಲಿ ಎಲ್ಲ ಕಡೆ ಕಮ್ಯುನಿಕೇಶನು ಇದರ ಎಲ್ಲ ವ್ಯವಸ್ಥೆ ಬಹುಶಃ ಕಂಪ್ಯೂಟರೀಕರಣ ಪ್ರಪಂಚದಲ್ಲಿಯೇ ಭಾರತ ತಾಂತ್ರಿಕತೆಯಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮತ್ತು ಭಾರತ ದೇಶವನ್ನ ಯುವ ರಾಷ್ಟ್ರವನ್ನಾಗಿ
ಇತರ ದೇಶಗಳಿಗೆ ಹೋಲಿಕೆ ಮಾಡುವಂತ ರೀತಿಯಲ್ಲಿ ಮಾತುಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅದು ರಾಜೀವ್ ಗಾಂಧಿಯವರು ಅಂತ ಹೇಳುವುದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ನಾವು ಕಂಪ್ಯೂಟರ್ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSC ಪಾಸ್ ಫೈಲ್ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ನವೀನ್ GL ಫೋನ್ ನಂಬರ್ 9743103968.